ಯಮ್ಮಪ್ಪ ಬಸವಣ್ಣ ಯಮ್ಮವೇ ನೀಲೋವೇ ಯಮ್ಮಯ್ಯ ಪ್ರಭುರಾಯ ಚನ್ನಬಸವ ಇನ್ನುಳಿದ ಶರಣರ ಚರಣಕ್ಕೆ ಶರಣೆಂದು ಧನ್ಯನಾದೆನು ಗುರುವೇ ಯೋಗಿನಾಥ ಧನ್ಯನಾದೆನು ಗುರುವೇ ಯೋಗಿನಾಥ ಮಹಾಗುರು ಬಸವ ತಂದೆಯ ಪಾದಗಳಲ್ಲಿ ಅನಂತ ವಂದನೆಗಳನ್ನು ಸಮರ್ಪಿಸಿ ಬಸವ ಸಮಕಾಲೀನ ಹಾಗೂ ಪರಂಪರೆಯ ಅಸಂಖ್ಯಾತ ಶರಣರನ್ನು ಭಕ್ತಿ ಗೌರವದಿಂದ ನಮಿಸುತ್ತಾ ಜಗತ್ತಿನ ಎಲ್ಲ ಮಹಾಪುರುಷರನ್ನು ಸ್ಮರಿಸಿಕೊಂಡು ಬಸವ ಟಿ ವಿ ಮುಖಾಂತರ ಪ್ರಸಾರಗೊಳ್ಳುತ್ತಿರುವಂಥ ಷಟ್ಸ್ಥಲ ಷಟ್ಸ್ಥಲ ಅಂದರೆ ಮಾನವ ಜೀವನದ ಬದುಕಿಗೆ ಅನುಗುಣವಾಗಿ ಇರುವಂತಹ ಒಂದು ತಾತ್ವಿಕ ಜ್ಞಾನ ಅದು ಭಾಳ ಮಹೋನ್ನತವಾದದ್ದು. ಈಗಾಗಲೇ ನಾವು ತನ್ನ ತಾ ತಿಳ್ಕೊಂಡು ಸ್ವಸ್ವರೂಪ ಜ್ಞಾನ ಮಾಡಿಕೊಂಡು ಸಂಸ್ಥಾನ ಹೇಯ ಸ್ಥಳದಿಂದ ಗುರು ಕಾರುಣ್ಯಕ್ಕೆ ಬಂದು ಗುರುಕರುಣೆಯಿಂದ ಮಲತ್ರೆಗಳನ್ನೆಲ್ಲ ನಿವಾರಿಸಿಕೊಂಡು ತನು ಮನ ಭಾವಗಳಲ್ಲಿ ಇಷ್ಟ ಪ್ರಾಣ ಭಾವ ಲಿಂಗ ಸಂಪನ್ನ ಮಾಡಿಕೊಂಡಂಥ ಸಾಧಕನ ಸ್ಥಿತಿಯನ್ನು ನೋಡಿದ್ದೇವೆ. ಈಗ ಅಷ್ಟಾವರಣ ಸಂಪನ್ನನಾಗಿ ಷಟ್ಸ್ಥಲ ಪಥ ಹಿಡಿದು ಮುಂದೆ ನಡೀತಾನೆ. ಷಟ್ಸ್ಥಲ ಅಂದರೆ ಆರು ಸ್ಥಳಗಳು. ಯಾಕೆ ಈ ಷಟ್ಸ್ಥಲ ಮಾಡಿದರು ಅಂದರೆ ಈ ಸೃಷ್ಟಿ ಉತ್ಪತ್ತಿಯಾಗಿರತಕ್ಕಂಥದ್ರಲ್ಲಿ ಆರು ತತ್ವಗಳ ಸಮ್ಮಿಳಿತವಿದೆ. ಶಿವತತ್ವ, ಅದರಿಂದ ಹೊರಹೊಮ್ಮಿರುವಂಥ ಜೀವತತ್ವ ಅಂದರೆ ಆತ್ಮತತ್ವ ಅಂದರೆ ಅಂಗ, ಆನಂತರ ಬಂದ ಆಕಾಶತತ್ವ ವಾಯುತತ್ವ ಅಗ್ನಿತತ್ವ ಅಪ್ಪು ಅಂದರೆ ನೀರು ಜಲತತ್ವ, ಆಮೇಲೆ ಗಟ್ಟಿಗೊಂಡು ಪೃಥ್ವಿತತ್ವ, ಹೀಗೆ ಘನೀಭೂತ ಆಗ್ತಾ ಬಂದು ಈ ಸಮಸ್ತ ಸೃಷ್ಟಿ ನಿರ್ಮಾಣ ಆಗಿದೆ. ಈ ಎಲ್ಲ ಸಮಸ್ತ ಸೃಷ್ಟಿ ಉಗಮಕ್ಕೆ ಕಾರಣವಾಗಿರುವಂಥದ್ದು ಪರಾತ್ಪರ ವಸ್ತು ಪರಶಿವತತ್ವ. ಆ ಪರಶಿವತತ್ವ ಅದರ ಅಂಶನೇ ಈ ಜೀವ. ಅದಕ್ಕಾಗಿ ಈ ಜೀವನಿಗೆ ಈ ಆತ್ಮನಿಗೆ ಆಶ್ರಯವಾಗಿರುವಂಥ ಈ ತನು ಪಂಚಮಹಾಭೂತದುಳ್ಳಂಥದ್ದು ಇದಕ್ಕೆ ರಕ್ಷಣೆಗಾಗಿ ಇದರ ಪೋಷಣೆಗಾಗಿ ಇರುವಂಥ ಸಮಸ್ತ ಸೃಷ್ಟಿ ಕೂಡ ಆ ಪಂಚಭೂತಾತ್ಮಕವಾದದ್ದು. ಇವೆಲ್ಲವೂ ಹೊರಹೊಮ್ಮಿದ್ದು ಆ ಪರಾತ್ಪರ ಮಹಾಸತ್ಯದಿಂದಲೇ ಪರಶಿವತತ್ವದಿಂದಲೇ. ಆದ್ದರಿಂದ ನಾವು ಇದನ್ನು ಈಗ ಮನುಷ್ಯನಾಗಿ ಹುಟ್ಟಿದ್ದೀವಿ. ಒಂದು ಉದ್ದೇಶ ಏನು ಅಂದರೆ ಮನುಷ್ಯನಾಗಿ ಕೇವಲ ಭೌತಿಕ ಮಾನವನಾಗಿ ಬದುಕಕ್ಕಲ್ಲ, ಪರಶಿವ ಸ್ವರೂಪ ಆಗಿ ಬದುಕಲಿಕ್ಕೆ, ಅಂಗಜೀವಿ ಆಗಲಿಕ್ಕಲ್ಲ ಲಿಂಗಜೀವಿಯಾಗಿ ಬಾಳಲಿಕ್ಕೆ. ಆ ಸ್ಥಿತಿ ಒಯ್ಯುವಂಥದ್ದು ಯಾವುದು ಪಥವೋ ಅದಕ್ಕೆ ಷಟ್ಸ್ಥಲ ಅಂತ ನಾವು ಕರೀತಾರೆ ಶರಣರು. ಭೌತಿಕ ಮಾನವರಿಗೆ ಇದ್ರ ಬಗ್ಗೆ ಅರಿವಿಲ್ಲ. ಅನ್ನಂ ಪ್ರಭುರು ಹೇಳ್ತಾರೆ ಒಂದು ಕಡೆ, ಈ ಲೋಕದ ಸ್ಥಿತಿ ಹೇಗಿದೆ, ಲೋಕದ ಮರವೆಯ ಮಾನವನ ಸ್ಥಿತಿ ಹೇಗಿದೆ ಅಂದರೆ ದೇಹನೇ ಬಹಳ ಶಾಶ್ವತ, ಈ ದೇಹಕ್ಕೆ ವಿಶೇಷವಾದ ಒಂದು ಸ್ಥಾನ ಕೊಟ್ಟು ಪೋಷಣೆ ಮಾಡಿ ಇಂದ್ರಿಯಗಳ ಮೂಲಕ ಬರುವ ಸುಖವೇ ತನ್ನ ಸುಖ ಅಂತ ಅನುಭವಿಸಿ ದೇಹವನ್ನು ಆಶ್ರಯಿಸಿ ಬದುಕ್ತಾದಾನೆ, ಇವನಿಗೆ ಜ್ಞಾನ ಇಲ್ಲ, ಜ್ಞಾನ ಶಿಶು ಹುಟ್ಟಿಲ್ಲ. ಅದನ್ನು ಕುರಿತು ಪ್ರಭುದೇವರು ಹೇಳ್ತಾರೆ ಒಂದು ವಚನದೊಳಗೆ, ಹುಟ್ಟು ಬಂಜೆಯ ಮಗನೊಬ್ಬ ಈನದೆಮ್ಮೆಯಗಿನ್ನ ಬೇಡಿದನು, ಕೊಂಬೆಯಿಲ್ಲದ ಮರವನೇರಿ ಹೊಟ್ಟೆ ತುಂಬ ಹಣ್ಣ ಮಿರಿದನು. ಅದ್ಭುತವಾದಂಥ ವಚನ ಇದು. ಗುಹೇಶ್ವರ ಇಳಿ ಇಳಿ ಎಂದರೆ ಅಳುತ್ತ ಇದ್ದಾನೆ ಅಂತ ಹೇಳಿ, ಹುಟ್ಟು ಬಂಜೆಯ ಮಗ, ಶಿವತತ್ವಕ್ಕೆ ಹುಟ್ಟಿಲ್ಲ, ಶಿವಶಕ್ತಿಗೆ ಹುಟ್ಟಿಲ್ಲ, ಆ ವಸ್ತುವಿಂದ ಹೊರಹೊಮ್ಮಿ ಬಂದಿರುವಂಥ ಶಿವಾಂಶಿಕನಾಗಿರುವಂಥ ಈ ಜೀವನಿಗೆ ಈ ಜೀವಾತ್ಮನಿಗೆ ಮರವೆ ಮುಸುಕಿದೆ. ಆದ್ದರಿಂದ ಏನು ಬೀಳ್ತಾ ಇದ್ದಾನೆ, ಹುಟ್ಟು ಬಂಜೆಯ ಮಗ, ಹುಟ್ಟು ಸಾವು ಇಲ್ಲದಂತಹ ಆ ಪರಾತ್ಪರ ವಂಶಸ್ಥನಾಗಿರ್ತಕ್ಕಂಥ ಈ ಜೀವ ಈನದೆಮ್ಮೆಯ ಗಿಣ್ಣ ಬೀಳಿದನು. ಈನದೆಮ್ಮೆ, ಎಮ್ಮೆ ಅಂದರೆ ಮಾಯೆ,
ಅಜ್ಞಾನ ಜನ್ಯ ಮಾಯೆ. ಅದರಿಂದ ತೋರುವಂಥ ಭೌತಿಕ ಭೋಗ ಸುಖ ಈನದ ಎಮ್ಮೆ ಜ್ಞಾನ ಸುಜ್ಞಾನಕರು ಹಾಕದಂತಹ ಒಂದು ಮಾಯೆ ಎಂಬ ಎಮ್ಮೆಯ ಭೋಗ ಸುಖ ಬಯಸ್ತಾ ಇದ್ದಾನೆ. ವಿವರಣೆ ಕೊಡ್ತಾರ ಅಲ್ಲಮ್ಮ ಪ್ರಭುದೇವರು. ಕೊಂಬೆ ಇಲ್ಲದ ಮರವನೇರಿ ಈ ಸುಖಕ್ಕಾಗಿ, ಈ ಭೌತಿಕ ಸುಖಕ್ಕಾಗಿ ಕೊಂಬೆ ಇಲ್ಲದ ಮರ ಯಾವುದು? ಸತ್ಯ ಸದಾಚಾರದ ಶಾಖೆ ಇಂದ್ರಿಯಗಳಲ್ಲಿ ಅಂತಃಕರಣಗಳಲ್ಲಿ ಪಸರಿಸಿರದಂಥ ಈ ಅಂಗ, ಈ ಕಾಯ, ಈ ತನುವನ್ನು ಆಶ್ರಯಿಸಿದನೆ. ಕೊಂಬೆ ಇಲ್ಲದ ಮರ ಸತ್ಯ ಸದಾಚಾರದ ಲಿಂಗದ ಶಾಖೆ ಹರಿಯದಂಥ ಈ ಅಂಗವನ್ನು ಆಶ್ರಯಿಸಿ ಹೊಟ್ಟೆ ತುಂಬ ಹಣ್ಣ ಮೇಲಿದನು. ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ ಮೂಲಕವಾಗಿ ಯಥೇಚ್ಛವಾಗಿರ್ತಕ್ಕಂಥ ಭೋಗ ಸುಖ ಅನುಭವಿಸ್ತಾ ಇದ್ದಾನೆ. ಇದು ನಶ್ವರದು ತಮ್ಮ ಇಳಿ ಕೆಳಗೆ ಅಂದರೆ ಬಿಡ್ತಾ ಇಲ್ಲ ಅಂತೀವ. ಗುಹೇಶ್ವರ ಇಳಿ ಇಳಿ ಅಂದರೆ ಅಳುತ್ತಾ ಇದ್ದಾನೆ, ಅಳಾಕತ್ತೇನ ಅಲ್ಲಂ ಪ್ರಭುದೇವ್ರು ಕೇಳಾಕತ್ಯಾರ. ಇಳಿಯೋ ಅಂತ ನಮಗೆ ಹೇಳಾಕತ್ಯಾರ. ನಾವು ಹೇಗೆ ಇಳಿಬೇಕು? ದೇಹಭಾವದಿಂದ, ದೇಹೇಂದ್ರಿಯಗಳಿಂದ ಸಿಗುವ ಸುಖ ಭಾಳ ಶಾಶ್ವತದ, ಭಾಳ ರುಚಿಯಾದ, ಭಾಳ ಮಜಿಯಾದ ಅಂತ ತಿಳ್ಕೊಂಡು ಅದರಲ್ಲಿ ಲುಪ್ತ ಆಗಿಬಿಟ್ಟ. ಲುಪ್ತ ಆಗಿಬಿಟ್ಟವ್ರಿಗೆ ಇಳಿ ಅಂದರೆ ಹ್ಯಾಂಗೆ ಇಳಿತಾನೆ? ದೇಹಭಾವನ ಇಳಿಯೋ ಅಂತಾರೆ. ಇಳಿ ಇಳಿ ಅಂದರೆ ಅಳುತ್ತಾ ಇದ್ದಾನೆ, ಇದರಿಂದ ಹ್ಯಾಂಗೆ ಬಿಟ್ಟು ಬರಲಿ ಅಂತ. ಅಜ್ಞಾನಿ ಮಾನವ ಷಟ್ಸ್ಥಲಕ ಮಾರ್ಗಕ್ಕೆ ಬಾ ಅಂದರೆ ಬರೋದಿಲ್ಲ ಅವನು. ಷಟ್ಸ್ಥಲ ಮಾರ್ಗ ಏನು ಹೇಳ್ತದೆ? ನಮ್ಮ ಸರ್ವಾಂಗ ಎಲ್ಲ ಲಿಂಗಮಯ ಆಗಬೇಕು, ಲಿಂಗದ ಶಾಖೆ ಪಸರಿಸಬೇಕು, ಇಂದ್ರಿಯಗಳು ಲಿಂಗಮಯ ಆಗಬೇಕು, ಶಬ್ದಾದಿ ವಿಷಯಗಳೆಲ್ಲ ಪ್ರಸಾದಮಯ ಆಗಬೇಕು, ಅಂಥ ಪರಮ ಸುಖವನ್ನು ಅನುಭವಿಸಬೇಕು ಅನ್ನುವುದೇ ಷಟ್ಸ್ಥಲ ಮಾರ್ಗದಲ್ಲಿ ಹೇಳ್ತಾರೆ. ಹಾಗೆ ಇಳೆಯಲ್ಲ, ದೇವಭಾವದಿಂದ ಇಳಿತಾ ಇಲ್ಲ, ಆ ವಿಷಯ ಭೋಗದ ಫಲ ಉನ್ನದನ್ನು ಬಿಡ್ತಾ ಇಲ್ಲ. ಪ್ರಭುದೇವರು ಮರುಗ್ತಾರೆ ನೋಡಿ. ಯಾಕೆ? ಈ ಜೀವನ ಹಂಗ ಇರೋದು, ಇದು ಇರೋದ ಸಣ್ಣದು, ಚಿಕ್ಕದಾಗಿರ್ತಕ್ಕಂಥದ್ದು. ಈ ಜೀವಾತ್ಮ ಆಶಿ ಭಾಳ ದೊಡ್ಡದು. ಮಾನದ ತ್ವರೆಯ ಆವಿಂಗೆ ಒಳಗದ ತ್ವರೆಯ ಕೆಚ್ಚಲು ತಾಳಮರದ ಉದ್ದಿ ಎರಡು ಕೂಡುಗಳು ನೋಡ, ತಾಳಮರದ ಉದ್ದ ಎರಡು ಕೂಡದವಂತಿದ್ದಕ್ಕೆ ಚಿಕ್ಕದಾಗಿರ್ತಕ್ಕಂಥ ಈ ಜೀವಾತ್ಮನಿಗೆ ಆಶೆ ಎಷ್ಟಿದೆ ಅಂತ ಕೊಳಗದ ತ್ವರೆಯ ಕೆಚ್ಚಲು ವಿಷಯ ಭೋಗದ ರಸ ತುಂಬಿದಂಥ ಬೃಹತ್ತಾಗಿರ್ತಕ್ಕಂಥ ಈ ಕೆಚ್ಚಲಿದೆ ಅಂತ. ವಿಷಯ ಭೋಗ ರಸ ಕುಡಿದಕ್ಕೆ ತಾಳ ಮರದಿದ್ದೀ ಎರಡು ಕೋಡುಗಳು ನಾನು ಮತ್ತು ನನ್ನದು ಅನ್ನುವಂಥ ಅಹಂ ಮಮಕಾರದ ಎರಡು ಕೋಡುಗಳು ಆಕಾಶದ ಎತ್ತಕ್ಕೇರ್ಯವಂತ. ಹ್ಯಾಂಗೆ ಬರ್ತಾನೆ ಇವ ಶಟಸ್ಥಲಕ್ಕೆ ಬಾ ಅಂದ್ರೆ? ನಾನು ನನ್ನದು ಅನ್ನೋ ಕೋಡು ಆಕಾಶಕ್ಕೆ ಮುಟ್ಟಕತ್ತೇವ. ಅದನ್ನು ಅರಸು ಹೋಗಿ ಆರು ದಿನ ಆರು ಶಾಸ್ತ್ರ ಮುಗಿದೋಗ್ಯಾವ. ಅದು ಕಳೆದ ಮೂರು ದಿನ ಆಯ್ತಂತ, ತನುಮನ ಭಾವಗಳೆಲ್ಲ ಕಳೆದು ಹೋಗ್ಯಾದ, ಸಿಗ್ತಾ ಇಲ್ಲ. ಗುಹೇಶ್ವರ ಅರಸುವ ಬಾರೈ ಅಂತ ಕೇಳ್ತಾರೆ ಪ್ರಭುದೇವರು. ಹೀಗೆ ಅದ್ಭುತವಾದಂಥ ಒಂದು ವಚನಗಳು. ಇದಕ್ಕೆ ಬೇಸಿಕ್ ಷಟ್ಸ್ಥಳದ ಹಿರಿಮೆಯನ್ನು ಅಜ್ಞಾನಿಗಳು ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋದಕ್ಕೆ ಹೇಳ್ತಾರೆ, ಬೇವಿನ ಮರದಲ್ಲಿ ಮಾವಿನ ಹಣ್ಣಾಗಿ ಅಂತ. ಶರಣನ ಜೀವನ ಈ ಬೇವಿನ ಮರದಂಥ ಈ ಕಾಯದ ಒಳಗೆ ಲಿಂಗ ರಸ ತುಂಬಿಕೊಂಡಿರುವಂಥ ಸರ್ವಾಂಗಲಿಂಗಿಯಾಗಿ ಅನುಭವಿಸುವಂಥ ಮಾವಿನ ಹಣ್ಣು ಅನುಭವಿಸ್ತಕ್ಕಂಥದ್ದು. ಆ ಮರವನೇರಿ ಮೆದ್ದವನ್ನರಿ ಅಂದಂಗೆ ಈ ಒಂದು ಬೇವಿನ ಮರದೊಳಗೆ ಮಾವಿನ ಹಣ್ಣಾಗಿ ಅಂದರೆ ವಿಷಯ ಭೋಗದ ಆಗರವಾಗಿರುವಂಥ ಈ ಕಾಯದೊಳಗೆ ಲಿಂಗ ಪ್ರಸಾದ ಸವಿತಕ್ಕಂಥ, ಲಿಂಗ ಕ್ರಿಯೆ ಅನುಭವಿಸ್ತಕ್ಕಂಥ ಆ ಶರಣ ಯಾರೋ ಅವ್ರನ್ನ ಅರಿ. ಬೇವಿನ ಮರದಲ್ಲಿ ಮಾವಿನ ಹಣ್ಣಾಗಿ ಆ ಮರವನೇರಿ ಮೆದ್ದವರನ್ನರಿ ಅಂಥ ಲಿಂಗ ಕಾಯವನ್ನು ಆಶ್ರಯಿಸಿ ಯಾವ ಸತ್ಯ ಶರಣರು ಬದುಕ್ತಾರೋ ಅಂಥವ್ರನ್ನ ಗುರುತಿಸ್ಕೊಳ್ರಪ್ಪ ಅಂತ ನಮ್ಮ ಪ್ರಭುದೇವರು ನಮ್ಮ ಶರಣರು ನಮ್ಮನ್ನು ಉಪದೇಶ ಮಾಡ್ತಾರೆ. ಹೀಗಾಗಿ ಅಜ್ಞಾನಿಗಳಿಗೆ ಈ ಷಟ್ಸ್ಥಲ ನಿಲ್ಕಲ್ಲ. ಅದರಿಂದ ಸುಜ್ಞಾನಿಗಳು ಗುರುವಿನ ಕಾರುಣ್ಯದಿಂದ ಮೂರು ಅಂಗಗಳಲ್ಲಿ ಮೂರು ಲಿಂಗವನ್ನು ಸಂಬಂಧ ಮಾಡಿಕೊಂಡ. ಈಗ ಒಂದಿದ್ದಂಥ ಪರವಸ್ತು ಅಂಗಲಿಂಗ ಎರಡಾಯಿತು. ಆ ಎರಡಾಗಿರ್ತಕ್ಕಂಥದ್ದು ಅಂಗ ಒಂದು ಉಪಾಸ್ಯ ಒಂದು ಉಪಾಸಕ ಆಗಿತ್ತು. ಅದು ತನುಮನ ಭಾವಗಳು ಅಂದರೆ ಸ್ಥೂಲ ಸೂಕ್ಷ್ಮ ಕಾರಣ ಮೂರು ತನುವಿನ ದೃಷ್ಟಿಯಿಂದ ಮೂರು ಅಂಗಕ್ಕೆ ಮೂರು ಲಿಂಗ ಸಂಬಂಧ ಮಾಡುವ ದೃಷ್ಟಿಯಿಂದ ಅದು ಮೂರಾಯಿತು.
ಒಂದನ್ನು ಎರಡು ಮಾಡಿಕೊಂಡನಯ್ಯ ನಮ್ಮ ಬಸವಣ್ಣನು ಅಂದ್ರೆ ಬಸವ ಸಿದ್ಧಾಂತ ಶರಣ ತತ್ವ ಸಿದ್ಧಾಂತ ಏನು ಹೇಳ್ತದಂದ್ರೆ ಒಂದು ಎರಡಾಗಿದೆ ಆ ಎರಡು ಮೂರಾಗಿದೆ ಒಂದನ್ನು ಎರಡು ಮಾಡಿಕೊಂಡನಯ್ಯ ನಮ್ಮ ಬಸವಣ್ಣನು ಎರಡು ಮೂರು ಮಾಡಿಕೊಂಡನಯ್ಯ ನಮ್ಮ ಬಸವಣ್ಣನು ಏನು ಎರಡು ಮೂರಾಗಿದು ಅಂದ್ರೆ ಅಂಗ ಲಿಂಗ ಎರಡೇ ಇದ್ವಾ ಸ್ಥೂಲ ಸೂಕ್ಷ್ಮ ಕಾರಣ ಮೂರು ಅಂಗ ಆಗಿರೋದ್ರಿಂದ ಈ ದೃಷ್ಟಿ ಅಂಗ ದೃಷ್ಟಿಯಿಂದ ಆ ಲಿಂಗ ಮೂರು ರೂಪ ತಾಳಬೇಕಾಯಿತು ಭಾವಲಿಂಗ ಪ್ರಾಣಲಿಂಗ ಇಷ್ಟಲಿಂಗ ಅಥವಾ ಕ್ರಿಯಾಲಿಂಗ ಅಂತ ಹೇಳಿ ಈ ಮೂರು ಅಂಗಕ್ಕೆ ಮೂರು ಲಿಂಗ ಮೂರಾದವು ಮೂರು ಮಾಡಿಕೊಂಡನಯ್ಯ ನಮ್ಮ ಇಂಥ ಸಿದ್ಧಾಂತ ಜಗತ್ತಿನೊಳಗೆ ಎಲ್ಲಿ ಇಲ್ಲದಂಥದ್ದನ್ನು ಬಸವಣ್ಣ ಕೊಟ್ಟರು ಅನ್ನೋ ಮಾತು ಹೇಳ್ತಾರೆ ಆ ಮೂರು ಆರಿ ಮಾಡಿಕೊಂಡನಯ್ಯ ನಮ್ಮ ಬಸವಣ್ಣನು ಭಾವಲಿಂಗದೊಳಗೆ ಮಹಾಲಿಂಗ ಪ್ರಸಾದ ಲಿಂಗ ಅಂತ ಎರಡು ಮಾಡಿ ಪ್ರಾಣಲಿಂಗದೊಳಗೆ ಜಂಗಮಲಿಂಗ ಮತ್ತು ಶಿವಲಿಂಗ ಅಂತ ಎರಡು ಮಾಡಿ ಇಷ್ಟಲಿಂಗದ ಒಳಗೆ ಗುರುಲಿಂಗ ಮತ್ತು ಆಚಾರ್ಯಲಿಂಗ ಅಂತ ಎರಡು ಮಾಡಿ ಯಾಕಾದ್ರೂ ಇವು ಯಾರು ಇಂದ್ರಿಯಗಳು ಆರದವು ಮನುಷ್ಯನಿಗೆ ಮೂರು ಅಂಗದೃಷ್ಟಿಯಿಂದ ಮೂರಾದವು ಆರು ಇಂದ್ರಿಯಗಳ ದೃಷ್ಟಿಯಿಂದ ಆರು ಲಿಂಗಗಳು ರೂಪ ತಾಳ್ತವೆ ಒಂದನ್ನು ಎರಡು ಮಾಡಿಕೊಂಡನಯ್ಯ ನಮ್ಮ ಬಸವಣ್ಣನು ಎರಡು ಮೂರು ಮಾಡಿಕೊಂಡನಯ್ಯ ನಮ್ಮ ಬಸವಣ್ಣನು ಮೂರ ಆರು ಮಾಡಿಕೊಂಡನಯ್ಯ ನಮ್ಮ ಬಸವಣ್ಣನು ಇವಕ್ಕೆ ಆರು ಸ್ಥಳಗಳು ಬೇಕಾದವು ಆರು ಇಂದ್ರಿಯಗಳ ದೃಷ್ಟಿಯಿಂದ ಆರು ಲಿಂಗ ಹೊಂದಿಸ್ಕೋಸ್ಕರವಾಗಿ ಸ್ಥಳಗಳು ಆರು ಬೇಕಾದವು ಯಾಕಂದರೆ ಈ ಸೃಷ್ಟಿ ಇರೋದೇ ಆರು ತತ್ವಗಳ ಮೇಲೆ ಒಂದು ಪರಶಿವ ತತ್ವ ಬಂದು ಅದರ ಅಂಶವಾಗಿರ್ತಕ್ಕಂಥ ಜೀವತತ್ವ ಅದು ಆತ್ಮತತ್ವ ಆಮೇಲೆ ಆಕಾಶ ವಾಯು ಅಗ್ನಿ ಪೃಥ್ವಿ ಅಗ್ನಿ ಜಲ ಅಂತ ಪೃಥ್ವಿ ಇವು ಐದು ಆತ್ಮತತ್ವವನ್ನು ಸೇರಿ ಆರಾಗ್ತವೆ ಯಾರು ಪರವಸ್ತುವಿನಲ್ಲಿ ಲೀನಾಗಬೇಕಾಯಿತು ಅಂದರೆ ಆರು ಸ್ಥಳಗಳೇ ಬೇಕು ಹೀಗೆ ಅಷ್ಟೊಂದು ತಾತ್ವಿಕವಾಗಿದೆ ಸ್ಥಳ ಸಿದ್ಧಾಂತ ಅಂದರೆ ಭಾಳ ತಾತ್ವಿಕ ಇನ್ನು ಆರು ಸ್ಥಳದೊಳಗೆ ಒಂದೊಂದ್ರಾಗ ಆರು ಮಾಡ್ತಾರೆ ಹೇಗೆ ಆರ ಮೂವತ್ತಾರು ಮಾಡಿಕೊಂಡನಯ್ಯ ನಮ್ಮ ಬಸವಣ್ಣನು ಷಟ್ಸ್ಥಳ ತತ್ವದೊಳಗೆ ಒಂದು ಭಕ್ತ ಆದ ಅಂದರೆ ಭಕ್ತನಲ್ಲಿ ಭಕ್ತನ ಭಕ್ತ ಭಕ್ತನ ಮಹೇಶ ಭಕ್ತನ ಪ್ರಸಾದಿ ಭಕ್ತನ ಪ್ರಾಣಲಿಂಗಿ ಭಕ್ತನ ಶರಣ ಭಕ್ತನ ಐಕ್ಯ ಒಂದು ಸ್ಥಳದಲ್ಲಿ ಆರು ಸ್ಥಳಗಳು ಅವಾಂತರ ಸ್ಥಳಗಳಾಗಿ ಕೂಡ್ತವೆ ಯಾಕಂದ್ರೆ ಯಾವ ಸ್ಥಳದಲ್ಲಿದ್ದರೂ ಕೂಡ ಆರು ಸ್ಥಳ ಒಳಗೊಂಡಿರಬೇಕು ಅದು ಅದು ಅವು ಎರಡು ಸ್ಥಳಗಳೆಲ್ಲ ಇವು ಆರು ಸ್ಟೆಪ್ ಅಲ್ಲ ಅಂದರೆ ಏಣಿ ಅಲ್ಲ ಅವು ಯಾವ ಸ್ಥಳದಲ್ಲಿದ್ದರೂ ಕೂಡ ಆರು ಸ್ಥಳದ ಗುಣಗಳು ಲಕ್ಷಣಗಳು ಆಚರಣೆಗಳು ಮೌಲ್ಯಗಳು ಅದು ಒಂದು ಸ್ಥಳದಲ್ಲಿ ಬೆರ್ತು ಭಕ್ತ ಇದ್ದರೂ ಆರು ಸ್ಥಳ ಅವನೊಳಗೆ ಅಡಗಿರಬೇಕು ಮಹೇಶ ಇದ್ದರೂ ಅವನೊಳಗೆ ಆರು ಅಡಗಿರಬೇಕು ಹೀಗೆ ಆರು ಸ್ಥಳದಲ್ಲಿ ಆರು ಸ್ಥಳಗಳು ಅಡಗಿರೋದ್ರಿಂದ ಆರು ಆರನೇ ಮೂವತ್ತಾರು ಈ ರೀತಿ ಮಹಾಗುರು ಬಸವೇಶ್ವರು ಕೊಟ್ಟಂಥ ಷಟ್ಸ್ಥಳ ತತ್ವ ವಿಶ್ವ ವಿನೂತನವಾದದ್ದು ಆರು ಮೂವತ್ತಾರು ಮಾಡಿಕೊಂಡನೆಯ ನಮ್ಮ ಬಸವಣ್ಣನು ಇದು ವಿಕಾಸ ಪ್ರವೃತ್ತಿ ಮಾರ್ಗ ಆಯಿತು ಈಗ ನಿವೃತ್ತಿ ಆಗ್ತಾ ಆಗ್ತಾ ಮೂವತ್ತಾರು ಆರು ಮಾಡಿಕೊಂಡ ಷಟ್ಸ್ಥಳದಲ್ಲಿ ಅಡಗಿದವು ಆರು ಮೂರನೇ ಅಡಗಿತು ಇಷ್ಟ ಪ್ರಾಣಭಾವಲಿಂಗದಲ್ಲಿ ಅಡಗಿತು ಈ ಕಡೆ ತ್ಯಾಗಾಂಗ ಭೋಗಾಂಗ ಯೋಗಾಂಗ ಮೂರು ಅಂಗಗಳಾದವು ಈ ಕಡೆ ಲಿಂಗಗಳು ಮೂರಾದವು ಈ ಮೂರು ಎರಡಾದವು ಏನು ಅಂಗ ಮತ್ತು ಲಿಂಗ ಎರಡೇ ಶರಣ ಸತಿ ಲಿಂಗಪತಿ ಎರಡೇ ಇವೆರಡು ಉಪವಾಸ ಉಪವಾಸ ಆ ಎರಡ ಒಂದು ಮಾಡಿಕೊಂಡನಯ್ಯ ಇದು ಲಿಂಗಾಂಗ ಸಾಮರಸ್ಯ ಐಕ್ಯ ಸ್ಥಳದಲ್ಲಿ ಒಂದು ಮಾಡಿಕೊಂಡ ವಿಕಾಸ ಹೆಂಗೆ ಹಾಕೋತು ಬಂತು ಒಂದು ಎರಡಾಯಿತು ಎರಡು ಮೂರಾಯಿತು ಮೂರು ಆರಾಯಿತು ಆರು ಮೂವತ್ತಾರಾಯಿತು ಈ ವಿಕಾಸ ಹಾಕೋತ ಬಂದಾಗ ಆಮೇಲೆ ಅವು ಷಟ್ಸ್ಥಳವನ್ನು ಆಚರಣೆ ಮಾಡಿಕೊಂಡಾಗ ಮೂವತ್ತಾರು ತತ್ವಗಳು ಆರನೇ ಅಡಗು ಆರು ಮೂರನೇ ಅಡಗಿತು ಮೂರು ಎರಡಾದವು ಎರಡು ಲಿಂಗ ಅಂಗ ಎರಡು ಕೂಡಿ ಸಾಮರಸ್ಯ ಸಾಧಿಸಿ ಸ್ವಯಂ ಲಿಂಗಿಯಾದೆನು ಸ್ವಯಂ ಒಂದೇ ಉಳಿತು ಆ ಮೂವತ್ತಾರು ಆರು ಮಾಡಿಕೊಂಡನಯ್ಯ ನಮ್ಮ ಬಸವಣ್ಣನು ಆರು ಮೂರು ಮಾಡಿಕೊಂಡನಯ್ಯ ನಮ್ಮ ಬಸವಣ್ಣನು ಆ ಮೂರ ಎರಡು ಮಾಡಿಕೊಂಡನಯ್ಯ ನಮ್ಮ ಬಸವಣ್ಣನು ಆ ಎರಡು ಒಂದು ಮಾಡಿಕೊಂಡನಯ್ಯ ನಮ್ಮ ಬಸವಣ್ಣನು ಆ ಒಂದು ತಾನೇ ಆಗಿಪ್ಪನಯ್ಯ ನಮ್ಮ ಬಸವಣ್ಣನು ಇಂತಪ್ಪ ಮಹಿಮನಯ್ಯ ನಮ್ಮ ಬಸವಣ್ಣನು ಇಂತಪ್ಪ ಸರ್ವಾವಧಾನಿಯಯ್ಯ ನಮ್ಮ ಬಸವಣ್ಣನು ಅದ್ಭುತವಾದಂಥ ರೀತಿಯಲ್ಲಿ ಮರುಳಿ ಶಂಕರ ದೇವರು
ಬಸವಣ್ಣರು ಕೊಟ್ಟಂಥ ಈ ಶಸ್ತ್ರದ ಬಗ್ಗೆ ವರ್ಣನೆ ಮಾಡ್ತಾರೆ. ಇಂತಪ್ಪ ಸರ್ವಾವಧಾನಿ, ಏನು ಅದ್ಭುತವಂಥ ವಚನ ಇದು. ತಾನೇ ತಾನಾಗಿ ಬಸವಣ್ಣ ಇಂಥದ್ದು ಕೊಟ್ಟರು ಅಂತಾರೆ. ಇದನ್ನು ನಾವು ವಿವರವಾಗಿ ತಿಳ್ಕೊಳ್ಬೇಕು. ಈಗ ನಾವು ನಿಂತಿದ್ದು ಭಕ್ತ ಸ್ಥಳದಲ್ಲಿ. ಏನು ಭಕ್ತ ಅಂದರೆ ಏನಪ್ಪ, ಭಕ್ತನ ಲಕ್ಷಣಗಳೇನು? ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಿಂಗಿ, ಶರಣ, ಐಕ್ಯ, ಇವು ಆರು ಸ್ಥಳಗಳು. ಆರು ಸ್ಥಳಗಳಲ್ಲಿ ಯಾಕೆ ಆರು ಸ್ಥಳಗಳು ಬೇಕು ಅಂದರೆ, ನಮ್ಮ ಭೌತಿಕತೆಯನ್ನು ಕಳ್ಕೊಂಡು ಅಂಗತ್ವ ಕಳ್ಕೊಂಡು ಲಿಂಗಮಯ ಮಾಡ್ಕೊಳ್ಬೇಕು. ನಮ್ಮ ಭೌತಿಕ ಇಂದ್ರಿಯಗಳು, ಈ ಅಂಗ ಪಂಚಮಹಾಭೌತಿಕವಾದದ್ದು, ಪಂಚಮಹಾಭೌತಿಕವಾದಂಥದ್ರ ಕಳ್ಕೊಂಡು ಲಿಂಗ ಆಗಬೇಕಾಗಿದೆ. ಲಿಂಗ ಮಾಡಿಕೊಂಡು ಇಲ್ಲಿ ಬಾಳಬೇಕು. ಅದಕ್ಕೆ ಲಿಂಗವಂತ, ಲಿಂಗ ಆಯತ, ಸ್ವಯಂ ಲಿಂಗ ಆಗಿ ಬದುಕುವಂಥ ಒಂದು ಹೊಸ ರೀತಿಯದು, ವಿಶ್ವ ವಿನೂತನವಾದದ್ದು. ಬೇರೆ ಕಡೆ ಇದ್ದದ್ದು ಬೇರೆ. ದೇವರು ಎಲ್ಲಿಯೋ ಅದಾನೆ, ಅವನು ಧ್ಯಾನ ಪೂಜೆ ಮಾಡಿದ್ರೆ ತಪಸ್ಸು ಮಾಡಿದ್ರೆ ಭೇಟಿ ಆಗ್ತಾನೆ, ಅವ ದರ್ಶನ ಕೊಡ್ತಾನೆ, ಅವ ಆಗಿಲ್ಲ ಹೋಗಿಲ್ಲ ಹಂಗೆ ಹೇಳ್ಕೊತ ಹೊಂಟಾರ. ಯಾರಿಗೆ ಭೇಟಿ ಆಗ್ಯಾನೆ ಎಲ್ಲಿ? ಅದೊಂದು ನಿರಾಕಾರ ಪರವಸ್ತು, ಅದು ಒಂದು ಪವರ್ ಇದೆ. ಅದು ತನ್ನೊಳಗಿನ ವಿಕಾಸಗೊಳಿಸ್ಕೊಳ್ಬೇಕು ಹೊರತು ತನ್ನಿಂದ ಭಿನ್ನವಾಗಿ ಆ ದೇವನು ಇಲ್ಲ. ಆ ದೇವನ ನೋಡಕ್ಕೆ ಹೋದರೆ ದೇವ ತಾನೇ ಆಗ್ತಾನೆ. ಉಪ್ಪು ಸಮುದ್ರದಲ್ಲಿ ಉಗಮ ಆಗ್ತದೆ. ಆ ಉಪ್ಪಿನ ಗೊಂಬೆ ನಾನು ಸಮುದ್ರವನ್ನು ನೋಡಬೇಕು ಅಂತ ಒಳಗೆ ಇಳಿತಂತ. ನನಗೆ ಜನ್ಮ ಕೊಟ್ಟಂಥ ಸಮುದ್ರ ನೋಡಬೇಕು ಅಂತ ಉಪ್ಪಿನ ಗೊಂಬೆ ಒಳಗೆ ಇಳಿದ್ರೆ ಏನಾಗ್ತದೆ? ಸಮುದ್ರ ನೀರಿಗೆ ನೀರಾಗ್ಬಿಡ್ತದೆ. ಹಾಗೆ ಲಿಂಗದಿಂದ ಉಗಮವಾಗಿರುತ್ತ ಈ ಅಂಗ ಪುನಃ ಲಿಂಗದಲ್ಲಿ ಲಿಂಗದ ಆಳವನ್ನು, ಲಿಂಗದ ಅನುಭವವನ್ನು ಪಡಿಬೇಕಂತ ಹೋದಾಗ ಅಲ್ಲಿ ಆಗೋದಿಲ್ಲ. ಸ್ವಯಂ ಲಿಂಗ ತಾನೇ ಲಿಂಗ ಆಗೋದು. ಅದಕ್ಕಾಗಿಯೇ ಭಕ್ತ ಸ್ಥಳದಲ್ಲಿ ಪ್ರಾರಂಭ ಮಾಡ್ತಾನೆ. ನಮ್ಮಲ್ಲಿರುವಂಥ 25 ತತ್ವಗಳು ಏನದವ? ಪಂಚಕರ್ಮೇಂದ್ರಿಗಳು, ಪಂಚ ಜ್ಞಾನೇಂದ್ರಿಗಳು, ಪಂಚ ವಿಷಯಗಳು, ಪಂಚ ಪ್ರಾಣಗಳು, ಪಂಚ ಅಂತಃಕರಣಗಳು. 25 ತತ್ವಗಳಿಂದ ಕೂಡಿರ್ತಕ್ಕಂಥ ಮಾನವನು ಇರುವು ಕೇವಲ ಮನುಷ್ಯಾಗಿ ಉಳಿಬಾರದು. ಇದು ದೇವ ಮಾನವನಾಗಿ ಉಳಿಬೇಕು. ಇವನು ತನು ಮಾನವತ್ವನಾಗಿರಬಾರ್ದು. ಇದು ಪರಮಾತ್ಮನ ಅಂದರೆ ಲಿಂಗತನು ಆಗಬೇಕು. ಇವನು ಮನ, ಇವನ ಅಂತಃಕರಣ ಲಿಂಗದ ಅಂತಃಕರಣ ಆಗಬೇಕು. ಲಿಂಗದ ಮನ ಘನ ಆಗಬೇಕು. ಭಾವ ಭಾವ ಸ್ವರೂಪದ ಲಿಂಗ ಆಗಬೇಕು. ಲಿಂಗವೇ ಭಾವ ಆಗಬೇಕು. ಸರ್ವಾಂಗ ಎಲ್ಲವೂ, ಇಂದ್ರಿಯಗಳೆಲ್ಲವೂ ಲಿಂಗಮಯ ಆಗಬೇಕು. ಇವನು ಅನುಭವಿಸ್ತಕ್ಕಂಥ ವಿಷಯಗಳೇನದವ, ಶಬ್ದಸ್ಪರ್ಶ ರೂಪಾದಿಗಳು, ಅವು ಪ್ರಸಾದ ಆಗಬೇಕು. ಇದು ಪರಿಪೂರ್ಣ ಸಾಧಿಸಬೇಕಾದ್ರೆ ನಾವು ಆರು ಸ್ಥಳ ಹತ್ತಬೇಕಾಗ್ತದೆ. ಆರು ಸ್ಥಳವನ್ನು ಅಳವಡಿಸ್ಕೊಳ್ಬೇಕಾಗ್ತದೆ. ಹತ್ತದಕ್ಕಿಂತಲೂ ಅಳವಡಿಸ್ಕೊಳ್ಬೇಕನ್ನೋದೇ ಸೂಕ್ತವಾದಂಥ ಒಂದು ಪದ. ಅದಕ್ಕೆ ಭಕ್ತ, ಏನು ಭಕ್ತ ಸ್ಥಳ? ಇದು ಪೃಥ್ವಿತತ್ವಕ್ಕೆ ಸಂಬಂಧಪಟ್ಟದ್ದು. ಭಕ್ತ ಸ್ಥಳ ಪೃಥ್ವಿತತ್ವಕ್ಕೆ, ಪೃಥ್ವಿ ಅಂಗ ಅಂತ ಹೇಳ್ತಾರೆ. ಭಕ್ತಾಂಗನಿಗೆ ಯಾವುದು ಕ್ರಿಯಾತ್ಮಕವಾಗಿರುವುದರಿಂದ ಇದು ಪೃಥ್ವಿತತ್ವಕ್ಕೆ ಸಂಬಂಧಪಟ್ಟಂಥದ್ದು. ಭಕ್ತನಿಗೆ ಭಕ್ತನೇ ಅಂಗ. ಅದಕ್ಕೆ ಆಚಾರವೇ ಲಿಂಗ. ಅದಕ್ಕೆ ಕ್ರಿಯಾಶಕ್ತಿ. ಸೂಚಿತ್ತವೇ ಹಸ್ತ, ಶ್ರದ್ಧಾ ಭಕ್ತಿ. ನಾಸಿಕೇಂದ್ರಿಯ ಮುಖ, ಗಂಧ ಪದಾರ್ಥ. ಇದು ಒಟ್ಟು ಇದರ ಅರ್ಥ. ಈ ಒಂದೊಂದು ಸ್ಥಳದಲ್ಲಿ ಒಂದೊಂದು ನಿವೃತ್ತಿ ಹಾಕೋದು ಹೋಗ್ತವೆ. ಅಂದರೆ ಮನುಷ್ಯತ್ವದಿಂದ ದೈವತ್ವಕ್ಕೆ ಇರ್ತಾನೆ. ಭಕ್ತ ಸ್ಥಳದಲ್ಲಿ ಯಾವ್ಯಾವ ಕಳ್ಕೊತಾನೆ, ಯಾವ್ಯಾವ ಅಂಗಗಳ ಭೌತಿಕತ್ವವನ್ನು ಕಳ್ಕೊತಾನೆ, ನಿವೃತ್ತಿಗೊಳಿಸ್ಕೊಂಡು ಲಿಂಗಮಯ ಮಾಡಿಕೊಳ್ಳುತ್ತಾನೆ ಅನ್ನೋದಕ್ಕೆ ಇದು ಹೇಳ್ತದೆ. ಚನ್ನಬಸವನ ಈ ಭಕ್ತ ಸ್ಥಳದ ಲಕ್ಷಣವನ್ನು ಹೇಳ್ತದೆ. ಭಕ್ತಂಗೆ ಪೃಥ್ವಿ ಅಂಗ ನೋಡಿರಿ. ಆ ಅಂಗಕ್ಕೆ ಸುಚಿತ್ತ ಹಸ್ತ. ಅಂತಃಕರಣದಲ್ಲಿ ಇರ್ತಕ್ಕಂಥ ಸುಚಿತ್ತ ಏನು ಬರ್ತದೆ ಮೊದಲನೇದು, ಅದು ಸುಚಿತ್ತ ಹಸ್ತ ಆಗಬೇಕು. ಪವಿತ್ರವಾದ ಚಿತ್ತ ಹಸ್ತ ಆಗಬೇಕು. ಆ ಹಸ್ತಕ್ಕೆ ಕರ್ಮ ಸಾಧಕ್ಯ, ಆ ಸಾಧಕ್ಯಕ್ಕೆ ಕ್ರಿಯಾಶಕ್ತಿ, ಆ ಶಕ್ತಿಗೆ ಆಚಾರ ಲಿಂಗ, ಆ ಲಿಂಗಕ್ಕೆ ನಿವೃತ್ತಿ ಕಲೆ, ಆ ಕಲೆಗೆ ಘ್ರಾಣೇಂದ್ರಿಯ ಮುಖ. ಆ ಮುಖದಿಂದ ಸುಪರಿಮಳ ದ್ರವ್ಯಗಳನ್ನು, ರುಚಿ ತೃಪ್ತಿಗಳನ್ನು ಅರಿದು ಸದ್ಭಕ್ತಿಯಿಂದ ಅರ್ಪಿಸಿ ಸುಗಂಧ ಪದಾರ್ಥವ ಭೋಗಿಸುತ್ತಿಹನು ಕೂಡಲಿತನ ಸಂಘ ನಿಮ್ಮ ಭಕ್ತನು ಅಂತ ಹೇಳ್ತಾರೆ. ಇದು ತಾತ್ವಿಕತೆ. ಚನ್ನಬಸವನ ವಚನ ಭಕ್ತ ಸ್ಥಳದ ಸಂಪೂರ್ಣ ಚಿತ್ರಣ ಕೊಡ್ತದೆ.
ಏನು ಹೇಳಿದ್ರು ಅಂದ್ರೆ ಭಕ್ತ ಸ್ಥಳ ಪ್ರತ್ಯುತ್ತತ್ವಕ್ಕೆ ಸಂಬಂಧಪಟ್ಟದ್ದು ಅಂದ್ರೆ ಇಲ್ಲಿ ಈ ಪ್ರತ್ಯುತ್ತತ್ವವನ್ನು ಅಂಗದಲ್ಲಿ ಏನಿದೆ ಅದರ ಅಂಶಗಳು ಅದಾವ ನಮ್ಮ ಪ್ರತ್ಯುತ್ತತ್ವಕ್ಕೆ ಸಂಬಂಧಪಟ್ಟ ಅಂಶಗಳೆಲ್ಲವೂ ನಿವೃತ್ತಿ ಆಗಬೇಕು ಭೌತಿಕತೆ ಕಳಕೋಬೇಕು ದೈವತ್ವಗೊಳಿಸ್ಕೋಬೇಕು ಹೇಗೆ ಅವನಿಗೆ ಆಚಾರವೇ ಲಿಂಗ ಅದ ಭಕ್ತ ಅಂಗ ಪ್ರತ್ಯುತ್ತತ್ವಕ್ಕೆ ಸಂಬಂಧಪಟ್ಟಂತ ಭಕ್ತ ಅದು ಅಂಗಸ್ಥಲ ಆಗಿದ್ರೆ ಆಚಾರವೇ ಲಿಂಗಸ್ಥಲ ಅಂತ ಏನು ಆಚಾರ ಅಂದ್ರೆ ನಾವು ಮಾಡುವಂತ ಆಚರಣೆಗಳು ನಾವು ಕ್ರಿಯಾತ್ಮಕವಾಗಿ ಮಾಡುವಂತ ಆಚರಣೆಗಳು ಪರಿಶುದ್ಧಗೊಂಡು ಅಂದ್ರೆ ಅವುಗಳಿಗೆ ಲಿಂಗ ಅಂತ ಕರೀತಾರೆ ಕೈಯಿಂದ ಕಾಲಿನಿಂದ ಇಂದ್ರಿಯಗಳ ಮೂಲಕವಾಗಿ ಮಾಡುವಂತ ಆಚರಣೆಗಳು ಏನದವ ಅವೆಲ್ಲವೂ ದುಷ್ಕ್ರಿಯ ಮಾಡುತ್ತಾನೆ ಮನುಷ್ಯ ಇಂದ್ರಿಯಗಳ ಮೂಲಕ ಮಾಡೋದೆಲ್ಲ ದುಷ್ಕ್ರಿಯೆಗಳು ಆದರೆ ದುಷ್ಕ್ರಿಯೆ ಮಾಡಬಾರದು ಸುಜ್ಞಾನದ ಶಕ್ತಿ ಆಧಾರದಿಂದ ಸತ್ಕ್ರಿಯೆಗಳು ಮಾಡಬೇಕು ಸತ್ಕ್ರಿಯೆ ಮಾಡಿದರೆ ಅವೆಲ್ಲವೂ ಲಿಂಗ ಆಗ್ತವೆ ಅವಕ್ಕೆ ಆಚಾರ ಲಿಂಗ ಅಂತ ಕರೀತಾರೆ ಆಚಾರ ಲಿಂಗ ಅಂದ್ರೆ ಏನು ಅಲ್ಲ ಅದು ಎಲ್ಲೋ ಇದೆಯೋ ಎಲ್ಲೋ ಇದೆಯೋ ಸುಮ್ಮನೆ ಹೇಳೋದು ಆಧಾರ ಚಕ್ರದಲ್ಲಿ ಆಚಾರ ಲಿಂಗ ಅಂತ ಹೇಳ್ತಾರಪ್ಪ ಅದು ಒಂದು ತಾತ್ವಿಕವಾಗಿ ಒಂದು ಸಂಬಂಧಪಟ್ಟದ್ದು ನಮ್ಮ ಬಹಿರಂಗದ ಆಚರಣೆಯಲ್ಲಿ ಅದು ಯೋಗಿಗಳು ಯೋಗ ಸಾಧನೆಯ ಮೂಲಕ ಅದರೊಂದು ಶಕ್ತಿ ಪಡಿತಾರೆ ಸಾಮಾನ್ಯವಾಗಿ ಆಚರಣೆ ಒಳಗೆ ಆಚಾರ ಲಿಂಗದ ಏನು ನಮ್ಮ ಅಂಗದಲ್ಲಿ ಮಾಡುವಂಥ ಆಚರಣೆಗಳು ಶುದ್ಧವಾದ ಆಚರಣೆಗಳು ಶುದ್ಧವಾದ ಆಚರಣೆ ಹೆಂಗಾಗ್ತವೆ ಶುದ್ಧವಾದ ಆಚರಣೆ ಆಗಬೇಕಾಯ್ತಂದ್ರೆ ಅದಕ್ಕೆ ಚಿತ್ತ ಶುದ್ಧ ಬೇಕು ಅದಕ್ಕೆ ಸುಚಿತ್ತ ಅಂತ ಕರೆದ್ರು ಹಸ್ತ ಆಚಾರ ಲಿಂಗದ ಅರ್ಚನೆ ಆಗಬೇಕಾದ್ರೆ ಚಿತ್ತ ಶುದ್ಧ ಬೇಕು ಚಿತ್ತ ಶುದ್ಧಿ ಇದ್ದರೆ ಮಾತ್ರ ಶುದ್ಧವಾದಂಥ ಪರಿಶುದ್ಧವಾದಂಥ ಆಚರಣೆಗಳು ಈ ಅಂಗದಲ್ಲಿ ಅಳವಡ್ತವೆ ಚಿತ್ತ ಶುದ್ಧಿ ಇಲ್ಲ ಅಂದರೆ ಕಳ್ತನ ಮಾಡೋದು ಸುಳ್ಳು ಹೇಳೋದು ಚಾಡಿ ಚುಗುಲಿ ಹೇಳೋದು ನಿಂದ್ಯ ಮಾಡೋದು ಮಂದಿಗೆ ಮೋಸ ಮಾಡೋದು ಮಂದಿ ವಸ್ತುವನ್ನು ಕಬಳಿಸೋದು ಹಿಂಸೆ ಮಾಡೋದು ಮುಂತಾದ ಪರಸ್ತ್ರೀಯನ್ನು ಅನುಭವಿಸೋದು ಹೀಗೆ ಅನೇಕ ರೀತಿಯ ದೋಷಗಳು ಮಾಡ್ತಾನೆ ಯಾಕೆ ಕುಚಿತ ಇದ್ದರೆ ಸುಚಿತ ಇದ್ದರೆ ಭಕ್ತ ಇಲ್ಲಿ ಶರಣ ಸಂಘದಿಂದ ಚಿತ್ತ ಶುದ್ಧಿ ಮಾಡಿಕೊಂಡಾನೆ ಚಿತ್ತದಲ್ಲಿ ಯಾವ ದೋಷವೂ ಇಲ್ಲ ಭಕ್ತನಲ್ಲಿ ಪರಿಶುದ್ಧವಾದಂಥ ಚಿತ್ತ ಚಿತ್ತ ಶುದ್ಧ ಇತ್ತು ಅಂದರೆ ಶಕ್ತಿ ಕ್ರಿಯಾಶಕ್ತಿ ದುಶಕ್ತಿ ಆಗಲ್ಲ ಕ್ರಿಯಾಶಕ್ತಿ ಸತ್ಕ್ರಿಯಾಶಕ್ತಿ ಆಗ್ತವೆ ಮಾಡುವಂಥದ್ದು ಅದ್ರ ಮುಖ ಯಾವುದು ನಾಸಿಕ ಮುಖ ನಾಸಿಕ ಮುಖ ಯಾಕೆ ಹೇಳಿದ್ರಪ್ಪ ಆಚಾರ್ಯಲಿಂಗದ ಮುಖ ನಾಸಿಕ ಅಂತ ಹೇಳ್ತಾರೆ ನಮ್ಮ ಶರಣರು ತಾತ್ವಿಕವಾಗಿ ನಾಸಿಕೇಂದ್ರ ಯಾಕಂದ್ರು ಅಂದರೆ ನಾಸಿಕೇಂದ್ರದ ಗುಣ ಏನು ಸುಗಂಧ ದುರ್ಗಂಧ ಸ್ವೀಕಾರ ಮಾಡೋದು ಇದು ಸಾಂಕೇತಿಕವಾಗಿರೋದು ಸುಗಂಧ ದುರ್ಗಂಧ ಸ್ವೀಕಾರ ಮಾಡೋದು ಒಳ್ಳೆಯ ಅಪೇಕ್ಷೆಗಳು ಅಥವಾ ಕೆಟ್ಟ ಅಪೇಕ್ಷೆಗಳು ವಾಸನೆಗಳು ಅಂತಾರೆ ಕೆಟ್ಟ ಮನುಷ್ಯನ ನೋಡಿದ್ರೆ ಏನಂತಾರೆ ಭಾವನೆ ಸರಿಯಿಲ್ಲ ಅಂತ ತಿಳ್ಕೊರಿ ಯಾರಿಗಾದರೂ ನಮ್ಮ ಹಿರಿಯರು ಏನು ಹೇಳ್ತಾರೆ ಏ ಅವನು ವಾಸನೆ ಸರಿಯಿಲ್ಲ ಬಿಡೋ ಅಂತ ಯಾರ್ದಾರು ಹೊಲದ ಮೇಲೆ ಕಣ್ಣಿಡ್ತಾನೆ ಯಾರ್ದೋ ಹೆಣ್ಣಿನ ಮೇಲೆ ಕಣ್ಣಿಡ್ತಾನೆ ಯಾರ್ದೋ ಮನೆ ಮೇಲೆ ಕಣ್ಣಿಡ್ತಾನೆ ಯಾರಿಗೋ ಕೆಟ್ಟದ ಬಯಸಕ್ಕೆ ಕಣ್ಣಿಡ್ತಾನೆ ಅದಕ್ಕೆ ಅವನು ವಾಸನೆ ಸರಿಯಿಲ್ಲ ಅಂತ ಅದು ವಾಸನೆ ಅಂದರೆ ಏನು ಅಪೇಕ್ಷೆ ದುರಾಪೇಕ್ಷೆ ಸದ್ವಾಸನೆ ಅಂದರೆ ಇನ್ನೊಬ್ಬರಿಗೆ ಒಳ್ಳೇದು ಮಾಡೋದು ಮತ್ತೊಬ್ಬರು ತಗೊಳ್ಬಾರ್ದಪ್ಪ ನಂದ್ರ ನಾನು ತೃಪ್ತಿಯಾಗಿರಬೇಕು ಯಾರಿಗೆ ಕೆಟ್ಟದ್ದು ಬಯಸಬಾರ್ದು ಇನ್ನೊಬ್ಬರಿಗೆ ಒಳ್ಳೇದು ಬಯಸಬೇಕು ನಾನು ಹೀಗೆ ಮುಂತಾದಂಥ ಪರಸ್ಥಿರ ನಮ್ಮ ತಾಯಿಯನ್ನು ತಿಳಿಬೇಕು ನಮ್ಮ ಅಕ್ಕ ತಂಗಿಯರನ್ನು ತಿಳಿಬೇಕು ಉಳಿದ ಪ್ರಾಣಿಗಳನ್ನು ನನ್ನಂತೆ ಬದುಕಬೇಕಂತಾವ ಯಾವ ಪ್ರಾಣಿಗೆ ಹಿಂಸಾ ಮಾಡಬಾರ್ದು ನಾವು ನೋವು ಕೊಡಬಾರ್ದು ಅನ್ನುವಂಥ ಸದ್ವಾಸನೆ ಏನಿದೆಯಲ್ಲ ಇದು ಅಪೇಕ್ಷಾ ಅಂತ ಕರೀತಾರೆ ಇದು ನಾಸಿಕೇಂದ್ರಿಯ ಮುಖ ಸದ್ವಾಸನೆ ಸ್ವೀಕಾರ ಮಾಡಿದಾಗ ಮಾತ್ರ ಸುಚಿತ್ತ ಅದಕ್ಕೆ ಪ್ರೇರಣೆ ಕೊಡ್ತದೆ ಸದ್ವಾಸನೆ ಸ್ವೀಕಾರ ಮಾಡಿದಾಗ ಸುಚಿತ್ತ ಬಂದು ಕ್ರಿಯಾಶಕ್ತಿಯ ಮೂಲಕವಾಗಿ ಕರ್ಮೇಂದ್ರಿಯಗಳಲ್ಲಿ ಕ್ರಿಯಾಶಕ್ತಿ ಮೂಲಕವಾಗಿ ಬಂದು ಉತ್ತಮವಾದಂಥ ಆಚರಣೆ ಮಾಡಲಿಕ್ಕೆ ನಮಗೆ ತೊಡಗಿಸ್ತದೆ ಇದೇ ಆಚಾರ್ಯಲಿಂಗ ಭಕ್ತನು ಆಚಾರ್ಯಲಿಂಗ ಪೂಜೆ ಮಾಡಬೇಕ್ರಿ ಪೂಜಾ ಅಂದ್ಕೊಂಡೆ ಪತ್ರಿ ತಂದ ಹೂ ತಂದ ನೂರೆಂಟು ಪತ್ರಿ ಎರಿಸೋದು ಹನ್ನೊಂದು ಸಾವಿರ ಪತ್ರಿ ಎರಿಸೋದು ಲಕ್ಷ ಬಿಲ್ವಾರ್ಚನೆ ಪೂಜೆ ಮಾಡೋದು ಏನು ಅವೆಲ್ಲ ಬೇಕೇನು ದೇವರಿಗೆ ಎಷ್ಟೊಂದು ಪೂಜೆ ಮಾಡೋದು ಎಷ್ಟೊಂದು ದೀಪ ಬೆಳೆಸೋದು ಲಕ್ಷ ದೀಪೋತ್ಸವ ಮಾಡೋದು ಮಹಾಪೂಜೆ ಅಂತ ಮಾಡಿ ಜನರಿಗೆಲ್ಲ ಆಡಂಬರದಿಂದ ಮಾಡೋದು ಇವ್ಯಾವಕ್ಕೂ ದೇವ್ರ ಮೆಚ್ಚುವುದಿಲ್ಲ ನಮ್ಮ ಶರಣರು ಷಟ್ಸ್ಥಲ ತತ್ವದಲ್ಲಿ ಎಷ್ಟು ವೈಜ್ಞಾನಿಕ ಹೇಳಿದಾರೆ ಅಂದರೆ ಲಿಂಗ ಅಂದರೆ ದೇವರು
ದೇವ್ರು ಅಂದ್ರೆ ಇಲ್ಲೇ ಗುಡಿಯಾಗಿರುವಂತ ಒಂದು ಮೂರ್ತಿ ಅಲ್ಲ ಅಂತ ಅವರವರ ಭಾವನೆ ಮಾಡ್ಕೊಂಡ್ರು ಮಾಡ್ಕಳ್ಳಿ ಶರಣರ ದೃಷ್ಟಿ ಒಳಗೆ ಅವೆಲ್ಲ ಇತಿಹಾಸ ಪುರುಷರ ಯಾವುದು ಆಗಿ ಹೋಗಿರುವಂತ ಮಹಾಪುರುಷರ ಸಂಕೇತಗಳು ಅಷ್ಟೇ ಅಲ್ಲಿ ಚೇತನ ಇಲ್ಲ ಅವೆಲ್ಲ ಜಡ ಆದರೆ ನಿನ್ನ ಜೀವನದೊಳಗೆ ಮಾಡುವಂತ ಶುದ್ಧವಾದ ಆಚರಣೆಗಳು ಅಂತಾರೆ ಅವರು ಭಕ್ತ ಸ್ಥಳದಲ್ಲಿ ಇಂಥ ಪೂಜೆ ಮಾಡ್ತಾನ್ರಿ ಇವ ಏನು ಭಕ್ತ ಎಂತ ಭಕ್ತರಿ ಅವನು ಲಕ್ಷಣ ಹೇಗೆ ಹೇಳ್ತಾರೆ ನೋಡಿ ಭಕ್ತನು ಶಾಂತನಾಗಿರಬೇಕು ಅವನ ಆಚರಣೆಗಳು ಈ ಆಚರಣೆಗಳೇ ದೇವರು ದೇವರು ಎಲ್ಲಿ ಹೋದಾನೆ ಅಲ್ಲಿ ಹೋದ ಹೂವ ಪತ್ರಿ ಇಟ್ಟ ತೆಂಗುಕಾಯಿ ಕರ್ಪೂರ ಮಾಡ್ದ ಒಡ್ದ ಆರತಿ ಬೆಳೆದ ಏನೂ ಆಗಲ್ಲ ಹಂಗೆ ಏನೂ ಆಗಿಲ್ಲ ಆಗೋದೂ ಇಲ್ಲ ಹಾಗೆಲ್ಲ ದೇವರುಗಳು ಎಲ್ಲೆಲ್ಲ ಮಂದಿರದೊಳಗೆ ಯಾವುದೋ ಕ್ಷೇತ್ರದೊಳಗೆ ಇದ್ರೆ ನಮ್ಮ ದೇಶದೊಳಗೆ ನಡೀತಕ್ಕಂಥ ಅನೇಕ ರೀತಿ ಅನಾಹುತಗಳಿಗೆ ಮತ್ತು ಇವೆಲ್ಲ ಏನು ಮಾಡಬೇಕು ಹಂಗತ್ರ ಪುರೋಹಿತ ಶಾಹಿಗಳು ಪೂಜಾರಿ ಪುರೋಹಿತರು ಐಷಾರಾಮ್ ಜೀವನ ಮಾಡಿದ್ರು ದೇವರ ಹೆಸರ ಮೇಲೆ ಹೊರತು ದೇವ ಬಂದು ಯಾರಿಗೂ ಮಾಡಿಲ್ಲ ಅವ ಮೈ ಮೇಲೆ ಬೆಳ್ಳಿ ಬಂಗಾರ ಎತ್ಕೊಂಡು ಹೋದರೂ ಕೂಡ ಆ ದೇವರು ಅವ್ರಿಗೆ ಯಾರು ಮಾಡಿಲ್ಲ ಮಾಡೋದು ಇಲ್ಲ ಯಾಕೆ ಅದು ಜಡ ಆ ನಮ್ಮ ಶರಣರು ಹೇಳ್ತಾರೆ ಲಿಂಗ ಅಂದ್ರೆ ಏನು ಆಚಾರವೇ ಲಿಂಗ ಇಲ್ಲಿದೆ ದೇವರು ನೀನು ಆಚರಣೆ ಮಾಡು ಎಂಥ ಆಚರಣೆ ಮಾಡು ಶುದ್ಧವಾದ ಆಚರಣೆ ಮಾಡಪ್ಪ ಪರಿಶುದ್ಧವಾದ ಆಚರಣೆ ಮಾಡಬೇಕಾದ್ರೆ ನಮ್ಮ ಚಿತ್ತ ಶುದ್ಧ ಬೇಕು ಎಂಥ ಚಿತ್ತ ಒಳಗೆ ಕುಟಿಲ ಹೊರಗೆ ವಿನಯವಾಗಿ ಭಕ್ತ ನೆನೆಸಿ ಕುಂಭವರ ಬಲ್ಲನ್ನು ನರಯ್ಯ ಲಿಂಗವು ಯಾರಿಗೆ ಭಕ್ತರನ್ನಬೇಕು ಅಂದರೆ ಚಿತ್ತ ಶುದ್ಧ ಇರಬೇಕ್ರಿ ಒಳಗೆ ಕುಟಿಲಿಟ್ಕೊಂಡು ಮ್ಯಾಲೆ ಚಲೋ ಮಾತಾಡೋದು ಬಣ್ಣದ ಮಾತಾಡೋದು ಇಲ್ಲರಿ ನಾವು ನೀವು ಒಂದಿರ್ರಿ ಅಂತ ಹೇಳೋದು ಒಳಗೆ ಕುಂತೇನೋ ಕತ್ತರಿ ಹಾಕೋದು ಮ್ಯಾಲೆ ಬೆಲ್ಲದ ಮಾತಾಡೋದು ಒಳಗೆ ಬೇರೆ ಇಟ್ಕೊಳ್ಳೋದು ಇವೆಲ್ಲ ಇರ್ತಾವಲ್ಲ ಮೋಸ ಮಾಡೋವು ಅದಕ್ಕೆ ಅಪ್ಪ ಬಸವಣ್ಣ ಹೇಳ್ತಾರೆ ಇವು ಚಿತ್ತದಾಗಿರುವಂಥ ಗುಣಗಳು ಚಿತ್ತದಲ್ಲಿ ಏನೇನೋ ಇಟ್ಕೊಂಡು ಕೂಡ್ತಾನೆ ಮ್ಯಾಲೆ ನಟನೆ ಮಾಡ್ತಾನೆ ಒಳಗೆ ಕುಟಿಲ ಹೊರಗೆ ವಿನಯವಾಗಿ ಭಕ್ತರೆನಿಸಿ ಕೊಂಬವರ ಬಲ್ಲನೊಲ್ಲರಯ್ಯ ಲಿಂಗವು ಅವ್ರ ಗುಣ ಆ ಲಿಂಗಯ್ಯ ಅಂದ್ರೆ ಆ ಪರಮಾತ್ಮ ಬಲ್ಲ ನೀ ಒಳಗೊಂದು ಹೊರಗೊಂದು ಮಾಡ್ತಾ ಇದ್ಯೋ ಅನ್ನೋದು ಗೊತ್ತವನಿಗೆ ಆದ್ದರಿಂದ ಅವರನ್ನು ಅವ ವಲ್ಲ ಶುಕರ್ ಮಾಡೋದಿಲ್ಲ ಎಂಥ ದೇವ್ರು ಈ ಶರಣರು ಕೊಟ್ಟಿದ್ದು ಭಕ್ತ ಸ್ಥಳದಾಗ ದೇವ್ರು ನೋಡಿ ಹೆಂಗದವ ಒಳಗೆ ಹೊರಗೆ ಒಂದಿರಬೇಕು ಮ್ಯಾಲೇನು ಮಾತಾಡ್ತಿರೋ ಒಳಗೆ ಅದನ್ನೇ ಇರಬೇಕು ಮ್ಯಾಲೆ ಆಡೋದೇ ಬೇರೆ ಒಳಗಿರೋದೇ ಬೇರೆ ಹೀಗಿದ್ರೆ ಹೇಗೆ ಹಾಗೆ ತೀರಿಸ್ಕೊಳ್ಬೇಕಂತೇಳಿ ಗೆಳತನ ಕಟ್ಟೋದು ಸಮಯ ಸಾಧಿ ಹಾಗೇನು ತೀರಿಸ್ಕೊಂಡು ಏನೇನು ಮಾಡಬಾರ್ದನ್ನು ಮಾಡೋದು ಇದು ಎಂದೂ ದೇವ್ರು ಮೆಚ್ಚೋದಿಲ್ಲ ಇದಕ್ಕೆ ಇವಕ್ಕೆ ದೇವರು ಅನ್ನಲ್ಲ ಒಳಗೆ ಕುಟಿಲ ಹೊರಗೆ ವಿನಯವಾಗಿ ಭಕ್ತ ನೆನೆಸಿಕೊಂಬವರ ಬಲನೊಲನಯ್ಯ ಲಿಂಗವು ಅವರು ಸತ್ಪಥಕ್ಕೆ ಸಲ್ಲರೋ ಸಲ್ಲರಯ್ಯ ಒಳ ಹೊರಗೊಂದಾಗದವರೇ ಅಳಿಯಾಚಿದೋರಿ ಬೀಸಾಡುವ ಜಗದೀಶ ಕುಂಡರ ಸಂಗಮ ದೇವ ನಮಗೆ ಒಳಗೆ ಹೊರಗೆ ಒಂದಿರಬೇಕು ಒಳ ಹೊರಗೆ ಒಂದಿಲ್ಲ ಅಂತಂದರೆ ಅಂಥವ್ರನ್ನ ಆ ಪರಮಾತ್ಮನು ಆ ದೈವಿ ಶಕ್ತಿ ಬಿಸಾಕ್ತದೆ ಬೇರೆ ಕಡೆ ಹೊರತು ತಾನು ಸ್ವೀಕಾರ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಮಹಾಗುರು ಬಸವೇಶ್ವರಿ ಹೇಳ್ತಾರೆ ಅದಕ್ಕೆ ಆಚಾರ್ಯಲಿಂಗ ಅಂದರೆ ಏನು ಅಂದರೆ ನಾವು ಮಾಡುವಂಥ ಜೀವನದ ಸತ್ಯ ಸದಾಚಾರಗಳು ಇದರ ಭಕ್ತಿನೇ ಭಕ್ತ ಚಾಚು ತಪ್ಪದೆ ಮಾಡ್ತಾನೆ ಅನ್ನುವಂಥದ್ದು ಇವತ್ತಿನ ವಿಷಯ ಆಚಾರ್ಯಲಿಂಗವನ್ನೇ ಕುರಿತು ಮುಂದಿನ ವಿಷಯ ವಿವರಣೆ ಬರ್ತದೆ ಅಂತ ಹೇಳಿ ಎರಡು ಮಾತು ಮುಗಿಸ್ತೇನೆ ಬಸವಲಿಂಗ